ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್. ಸೊ ಇವಾಗ ನೀವು ನೋಡ್ತಾ ಇದ್ದಾರೆ ಸಂದೀಪ್ ಮುಡಿಸಿ ಯೂಟ್ಯೂಬ್ ಚಾನಲ್, ನನ್ನ ಹೆಸರು ಸಂದೀಪ್. ಸೊ ಫ್ರೆಂಡ್ಸ್, ಇವಾಗ ನಿಮ್ಗೆ ಮೋಜ್ ನಲ್ಲಿ ಏನಕ್ಕೆ ಅಮೌಂಟ್ ಕೊಡ್ತಾರೆ ಅಂದ್ರೆ, ಇವರು ಮೋಜ್ ನವರು ಅವರೊಂದು ಪ್ಲಾಟ್ಫಾರ್ಮ್ ಅನ್ನ ಬೆಳೆಸೋದಕ್ಕೆ ಯೋಚನೆ ಮಾಡ್ತಾ ಇದಾರೆ. ಅಂದ್ರೆ ಯಾವ ತರ ಅಂದ್ರೆ, ಇವಾಗ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಹೇಗೆ ಜಾಸ್ತಿ ಬೆಳೆದು ನಿಂತಿದೆಲ್ಲ, ಇವಾಗ ಅರ್ನಿಂಗ್ಸ್ ಅಲ್ಲಿ ಜಾಸ್ತಿ ಆಗಿದೆ, ಅವ್ರದೊಂದು ಪ್ಲಾಟ್ಫಾರ್ಮ್ ಬೆಳೀತಾ ಇದೆ. ಸೊ ಆಡ್ಸ್ ಎಲ್ಲ ಕೊಡ್ತಾರೆ, ಬೇರೆ ಬೇರೆ ಕಂಪ್ನಿಯವರು ಆಡ್ಸ್ ಕೊಡ್ತಾರಲ್ಲ, ಒಂದು ಆಡ್ಸ್ ಏನ್ ಮಾಡ್ತಾರೆ, ಅವರಿಂದ ಹಾಲ್ಫ್ ರೆವಿನ್ಯೂ ನಮ್ಗೆ ಶೇರ್ ಮಾಡ್ಬಿಟ್ಟು, ಅಂಡ್ ಅಂದ್ರೆ ಕ್ರಿಯೇಟರ್ಗೆ ಶೇರ್ ಮಾಡ್ಬಿಟ್ಟು, ಅಂಡ್ ಹಾಲ್ಫ್ ರೆವಿನ್ಯೂ ಯೂಟ್ಯೂಬ್ನವ್ರು ಇಟ್ಕೋತಾರಲ್ಲ, ಅದೇ ರೀತಿ ಇದು ಮೋಜ್ನಲ್ಲಿ ಒಂದು ಇವರು ಮೋಜ್ನವರು ಅದೇ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದಾರೆ. ಸೊ ಟ್ರೈ ಮಾಡ್ತಿರೋದು ತುಂಬಾ ಖಂಡಿತವಾಗ್ಲೂ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ ಬಡವ ಜನ ಯಾರು ಇರ್ತಾರಲ್ಲ, ಮನೆಯೆಲ್ಲ ಕುತ್ಕೊಂಡು ವಿಡಿಯೋಸ್ ಮಾಡ್ಬಿಟ್ಟು ಅರ್ನಿಂಗ್ ಮಾಡ್ಬೋದು, ತುಂಬಾ ಸಖತ್ತಾಗಿರುತ್ತೆ. ನೋಡ್ತಿದ್ರ ಅರ್ನಿಂಗ್ ಈ ರೀತಿ ಕೂಡ ಅರ್ನಿಂಗ್ ಮಾಡ್ಬೋದು, ನನ್ನ ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗಿದೆ, ಇಲ್ಲಾಂದ್ರೂ 2-3 ಡೇಸ್ ಆಯ್ತು. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಹಂಗೆ ನೋಡ್ತಾ ಇದ್ರ ತುಂಬಾ ಜನ. ಸೊ ಏನಂದ್ರೆ ನೆಕ್ಸ್ಟ್ ಇಲ್ಲಿ ಇದರಲ್ಲಿ ಯಾವ ರೀತಿ ಎಲ್ಲ ಅರ್ನಿಂಗ್ ಆಗುತ್ತೆ ಅಂದ್ರೆ, ಇವಾಗ ನಿಮ್ಗೆ ಹೇಳ್ತೀನಿ, ಮಿನಿಮಮ್ ಇದ್ರಲ್ಲಿ ನೀವು 5,000 ರಿಂದ 20,000 ಅರ್ನ್ ಮಾಡ್ಬೋದು ವೀಕ್ಲಿ. ವೀಕ್ಲಿ ಇಲ್ಲಂದ್ರು 5,000 ರಿಂದ 20,000, 30,000, 40,000 ತನಕ ವೀಕ್ಲಿ ಅರ್ನ್ ಮಾಡ್ಬೋದು. ಸೊ ಇದರಲ್ಲಿ ಪೇಮೆಂಟ್ ಬಂದ್ಬಿಟ್ಟು ಯಾವಾಗ ಆಡ್ ಆಗತ್ತೆ ಅಂದ್ರೆ, ವೀಕ್ಲಿ ಗುರುವಾರ ಆಡ್ ಆಗತ್ತೆ. ಗುರುವಾರ ಬಂದ್ಬಿಟ್ಟು ಎವ್ರಿ ಥರ್ಸ್ಡೇ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಆಕ್ಟಿವೇಶನ್ ಆಗತ್ತೆ, ಅಂದ್ರೆ ಬಂದ್ಬಿಟ್ಟು ಅದ್ರಲ್ಲಿ ನಿಮ್ದು ಪರ್ಫಾರ್ಮೆನ್ಸ್ ಬೇಸ್ಡ್ ಮೇಲೆ ಅಮೌಂಟ್ ನಿಮ್ಗೆ ಹೇಗೆ ಕ್ರೆಡಿಟ್ ಆಗತ್ತೆ ಅಂದ್ರೆ, ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಬೇಸ್ಡ್ ಮೇಲೆ ಇಲ್ಲಿ ಮೋಜ್ ನಲ್ಲಿ ಬಂದ್ಬಿಟ್ಟು ಅಮೌಂಟ್ ಬಂದ್ಬಿಟ್ಟು ಕ್ರೆಡಿಟ್ ಆಗುತ್ತೆ. ಸೊ ಯಾರೆಲ್ಲ ಇನ್ನು ಮೋಜ್ ಅಲ್ಲಿ ಜಾಯ್ನ್ ಆಗಿಲ್ಲ, ಬೇಗ ಬೇಗ ಜಾಯ್ನ್ ಆಗ್ರಿ, ದುಡ್ಡು ಮಾಡೋದಕ್ಕೆ ಟ್ರೈ ಮಾಡಿ. ಸೊ ನೋಡಿ, ಇಷ್ಟೇ ಫಾಲೋವರ್ಸ್ ಇರಬೇಕು, ಇಷ್ಟೇ ವ್ಯೂಸ್ ಬರ್ಬೇಕು ಅಂತ ಏನು ಇದರಲ್ಲಿ ಕಂಡೀಷನ್ಸ್ ಇಲ್ಲ. ಬಟ್ ಯೂಟ್ಯೂಬ್ ನಲ್ಲಿ ಹೇಗಿದೆ, 4,000 ವಾಚವರ್ಸ್ ಆಗ್ಬೇಕು, 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರ್ಬೇಕು. ಈ ರೀತಿ ಒಂದು ಅದರಲ್ಲಿ ಏನ್ ಮಾಡಿದಾರೆ ಅಂದ್ರೆ ಕಂಡೀಷನ್ಸ್ ಅಂತಿದ್ದಾರೆ. ಬಟ್ ಇದೆಲ್ಲ ಟೈಪ್ಸ್ ಆಫ್ ಕಂಡೀಷನ್ಸ್ ಏನಿಲ್ಲ, ನಿಮ್ದೇ ಒಂದೊಂದು ಕಂಡಕ್ಟ್ ಇದ್ರೆ ಮುಗೀತು. ಸೊ ಯೂಟ್ಯೂಬ್ ಕ್ಯಾಮ್ರಾ ಅಂದ್ರೆ ಮೋಜ್ ಕ್ಯಾಮ್ರಾದಿಂದ ಒಂದು ವಿಡಿಯೋ ನಿಮ್ದು ಕ್ರಿಯೇಟ್ ಆಗಿರ್ಬೇಕು, ಅಂಡ್ ನೆಕ್ಸ್ಟ್ ನೀವು ಡೈಲಿ 3-3 ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡ್ತಾ ಬಂದ್ರೆ, ನೀವು ಡೈಲಿ ಆಕ್ಟಿವ್ ಅಲ್ಲಿ ಸ್ಟ್ರೈಕ್ ರೇಟ್ ಜಾಸ್ತಿ ಇತ್ತು ಅಂತ ಅನ್ಕೊಳ್ಳಿ, ವೀಕ್ಲಿ ಸ್ಟ್ರೈಕ್ ರೇಟ್, ಡೈಲಿ ಸ್ಟ್ರೈಕ್ ರೇಟ್ ಜಾಸ್ತಿ ಇತ್ತು ಅಂತ ಅನ್ಕೊಳ್ಳಿ, ನಿಮ್ಗೆ ಆಟೋಮೆಟಿಕ್ ಆಗಿ ಪರ್ಫಾರ್ಮೆನ್ಸ್ ಮೇಲೆ ಅರೆ ಮಾಡ್ತಾರೆ, ಮಿನ್ಸ್ ಆ್ಯಡ್ ಮಾಡ್ತಾರೆ. ಮಿನ್ಸ್ ಅಂದ್ರೆ ಅಮೌಂಟ್ ಆಡ್ ಆಗುತ್ತೆ 10,000, ಮಿನ್ಸ್ ಅಂದ್ರೆ 5,000 ರೂಪಾಯಿ ಅರ್ನ್ ಆಯ್ತು. ನೋಡಿ, ಮೀನ್ಸ್ ಎಷ್ಟು ಜಾಸ್ತಿ ಇರುತ್ತೆ, ಅದರದ್ದು ಹಾಲ್ಫ್ ಅಮೌಂಟ್ ಬರುತ್ತೆ. ಅಂದ್ರೆ 10,000 ಅಂದ್ರೆ 5,000 ಅಮೌಂಟ್. ಇವಾಗ 50,000 ಮೀನ್ಸ್ ಇದೆ ಅಂದ್ರೆ 25,000 ಅಮೌಂಟ್ ಆದಂಗೆ. ಈ ರೀತಿ ನೀವು ಅರ್ನಿಂಗ್ ಅನ್ನ ಮಾಡ್ಬೋದು. ಸೊ ಯೂಟ್ಯೂಬ್ ನಲ್ಲಿ ಅರ್ನಿಂಗ್ ಬರುತ್ತೆ, ಯೂಟ್ಯೂಬ್ ನಲ್ಲಿ ಕಷ್ಟ ಆದ್ರೆ ಮೋಜ್ನಲ್ಲಿ ಮಾಡಿ, ಮೋಜ್ನಲ್ಲೂ ಕೂಡ ನೀವು ಅರ್ನಿಂಗ್ ಮಾಡ್ಬೋದು. ಇವೊಂದು ಪ್ಲಾಟ್ಫಾರ್ಮು ನಿಮ್ಗೆ ಒಂದು ಅವಕಾಶ ಮಾಡ್ಕೊಡ್ತಾ ಇದೆ. ಸೊ ಯಾರೆಲ್ಲ ಮಿಡಲ್ ಕ್ಲಾಸ್ ಇದ್ರ, ಲೋ ಕ್ಲಾಸ್ ಇದ್ರ, ಸೊ ಯಾರೇ ಹೈ ಕ್ಲಾಸ್ ಇರ್ಲಿ, ಲೋ ಕ್ಲಾಸ್ ಮಿಡಲ್ ಕ್ಲಾಸ್, ಸರಿ ಇರಿ, ದುಡ್ಡು ಮಾಡೋದಕ್ಕೆ ಇದು ತುಂಬಾ ಒಂದು ಸಖತ್ತಾಗಿರೋ ಆಪರ್ಚುನಿಟಿ ಅಂತ ಹೇಳ್ಬೋದು. ಮೋಜು ಒಂದು ಹೊಸ ಆಪರ್ಚುನಿಟಿ ಅನ್ನ ಮಾಡ್ಕೊಡ್ತಾ ಇದೆ, ಇದನ್ನ ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಬೇಗ ಬೇಗ ಟ್ರೈ ಮಾಡಿ.